ವಕ್ಫ್ ವಿರುದ್ಧ ಹೋರಾಟಕ್ಕೂ ಮೊದಲು ರೆಬಲ್ಸ್ ಟೀಮ್ ಸಭೆ ನಡೆದಿದೆ. ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇರುವುದು. ಶಾಸಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಸಭೆಯಲ್ಲಿ ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಯತ್ನಾಳ್ ಬಣದ ಟೀಮ್ ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಮೀಟಿಂಗ್ ನಲ್ಲಿ ಇರೋದು. ಈಗಾಗಲೇ ನಾಳೆ ದೆಹಲಿಗೆ ಹೋಗ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ. ಅದಕ್ಕೂ ಮುನ್ನ ಈ ಒಂದು ಸಭೆಯನ್ನ ಕರೆದಿರೋದು. ಸಭೆಯಲ್ಲಿ ವಕ್ಫ್ ವಿರುದ್ಧದ ಹೋರಾಟ ಮತ್ತೆ ವರದಿ ಸಲ್ಲಿಕೆಯ ಕುರಿತು ಚರ್ಚೆಗಳಾಗುವಂತ ಸಾಧ್ಯತೆ ಇದೆ. ಪ್ರಸ್ತುತ ರಾಜ್ಯ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಕೂಡ ಲೀಡರ್ಸ್ ಚರ್ಚೆ ಮಾಡಲಿದ್ದಾರೆ. ಅಂದ್ರೆ ಇವರು ಏನೀಗ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಈ ಹೋರಾಟದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಯಾವ ರೀತಿ ಮಾತಾಡ್ಕೊಳ್ತಿದ್ದಾರೆ, ಅಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಕೂಡ ಇವರ ಮೀಟಿಂಗ್ ನಲ್ಲಿ ಚರ್ಚೆಯಾಗುತ್ತೆ. ಇವತ್ತು ರಾತ್ರಿ ದೆಹಲಿಗೆ ತೆರಳುತ್ತಾರೆ ಯತ್ನಾಳ್ ಮತ್ತು ಜಾರಕಿಹೊಳಿ ಟೀಮ್. ಹೀಗಾಗಿ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವುದಕ್ಕೂ ಮುನ್ನ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ಈ ಸಭೆಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಭಾಗಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು, ಅದೇ ರೀತಿಯಾಗಿ ಇವ್ರು ಮಾಡ್ತಾ ಇರುವಂತಹ ವಕ್ಫ್ ವಿರುದ್ಧದ ಹೋರಾಟ ಏನಿದೆ, ಈಗ ಎಲ್ಲೆಲ್ಲಿ ಹೋರಾಟ ಮಾಡಿದ್ದಾರೆ, ಇನ್ನು ಎಲ್ಲೆಲ್ಲಿ ಹೋರಾಟ ಮಾಡೋದು ಉಳಿದಿದೆ, ಸದ್ಯಕ್ಕೆ ಸಿಕ್ಕಿರುವಂತಹ ವರದಿಯನ್ನ ಇಟ್ಕೊಂಡು ಈಗ ದೆಹಲಿಗೆ ಹೋಗಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಬೇಕಂತ ಏನ್ ಅನ್ಕೊಂಡಿದ್ದಾರೆ, ಅದೆಲ್ಲದರ ಬಗ್ಗೆ ಕೂಡ, ಈ ಹೋರಾಟದ ರೂಪುರೇಷೆಯ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಅಂತ ಖಾಸಗಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಈ ಮೀಟಿಂಗ್ನಲ್ಲಿ ಇವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತವೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ. ಬಿ ವೈ ವಿಜಯೇಂದ್ರ ಅವರು ಹೇಳ್ತಾರೆ ಯತ್ನಾಳ್ ಅವರ ಹೋರಾಟ ಏನಿದೆ ಸರಿಯಿಲ್ಲ ಅಂತ. ಯತ್ನಾಳ್ ಅವರು ಹೇಳ್ತಾರೆ, ನಾನು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ, ಯಡಿಯೂರಪ್ಪ ಆಗಲಿ ಬಿ ವೈ ವಿಜಯೇಂದ್ರ ವಿರುದ್ಧ ಆಗಲಿ ನಾನು ಮಾತಾಡ್ತಾ ಇಲ್ಲ, ನಮ್ಮ ಹೋರಾಟ ವಕ್ಫ್ ವಿರುದ್ಧ, ಅದು ತಪ್ಪ ಅಂತ ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಯತ್ನಾಳ್ ಅಂಡ್ ಟೀಮ್ ಏನಿದೆ, ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ, ನಾವು ರಾಜ್ಯ ಬಿಜೆಪಿಯ ವಿರುದ್ಧ ಹೋರಾಟ ಮಾಡ್ತಿಲ್ಲ, ವಕ್ಫ್ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ನಾವು ಈ ರೀತಿ ಹೋರಾಟ ಮಾಡ್ತಾ ಇರೋದು ಅಂತ ಯತ್ನಾಳ್ ಅವರಿಗೆ ಕುಮಾರ್ ಬಂಗಾರಪ್ಪ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿಯಾಗಿ ಅರವಿಂದ ಲಿಂಬಾವಳಿ ಇರ್ಬೋದು, ಜಾರಕಿಹೊಳಿ ಇವರೆಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ಈಗ ಇದರ ಜೊತೆಗೆ ಬಿ ವೈ ವಿಜಯೇಂದ್ರ ಅವರ ಬಣ ಏನಿದೆ ಅದು ಕೂಡ ಮತ್ತೊಂದು ಕಡೆ ಆಕ್ಟಿವ್ ಆಗಿದೆ. ರೇಣುಕಾಚಾರ್ಯ ಸೇರಿದಂತೆ ಅನೇಕ ಸದಸ್ಯರೇನಿದ್ದಾರೆ ಈಗಾಗಲೇ ಸುದ್ದಿಗೋಷ್ಠಿ ಕರೆದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು, ಯತ್ನಾಳ್ ಅವ್ರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಅಂದ್ರು. ರೇಣುಕಾಚಾರ್ಯ ಅವರ ಟೀಮ್ನಲ್ಲಿರುವಂತಹ ಅನೇಕ ಕಾರ್ಯಕರ್ತರೇನಿದ್ದಾರೆ, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ, ನೀವು ಅವರನ್ನ ಪಕ್ಷದಿಂದ ತೆಗೆಯೋವರೆಗೂ ನಮ್ಮ ಪಕ್ಷ ಕ್ಲಾಸ್ ಆಗ್ತಾನೆ ಇರುತ್ತೆ, ಅವರಿಂದ ಪಕ್ಷಕ್ಕಾಗುವಂಥ ಲಾಭ ಏನೂ ಇಲ್ಲ, ಹಿಂದುತ್ವ ನಾಯಕ ಅಂತೇಳಿ ಅವರು ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ದಾರೆ. ನಾವು ಹಿಂದೂಗಳೇ, ಹಿಂದೂ ಪರವಾಗಿರುವಂಥ ಜನರೇ ನಾವು, ನಾವೇನು ಈ ರೀತಿ ಮಾಡ್ತಾ ಇಲ್ವಲ್ಲ, ನಾವು ಇರಬೇಕು ಅಂತ ಅಂದರೆ, ಪಕ್ಷಕ್ಕೋಸ್ಕರ ದುಡಿಬೇಕು ಅಂದರೆ ಅವ್ರನ್ನ ಪಕ್ಷದಿಂದ ತೆಗಿರಿ ಅಂತ ಯತ್ನಾಳ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ಇವತ್ತು ರೆಬಲ್ಸ್ ನಾಯಕರ ಸಭೆ ಏನಿದೆ ಆ ಸಭೆಯಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಜೊತೆಗೆ ನಾಳೆ ದೆಹಲಿ ಭೇಟಿ ಕೂಡ ಇದೆ. ಇವತ್ತು ರಾತ್ರಿನೇ ಯತ್ನಾಳ್ ಅಂಡ್ ಟೀಮು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸುತ್ತೆ. ಅದೆಲ್ಲದರ ಬಗ್ಗೆ ಕೂಡ ಸವಿಸ್ತಾರವಾದಂತೆ ಚರ್ಚೆ ಮಾಡೋದಕ್ಕೆ ಅಂತ ಇವತ್ತು ಸಭೆ ಕರೆದಿದ್ದಾರೆ.